ಮನುಷ್ಯ ಹೇಳ್ತಾನೆ, ನನ್ನ ಹತ್ರ ಹಣ ಬಂದ್ರೆ ಏನಾದರೂ ಮಾಡ್ತೀನಿ ಅಂತ. ಆದರೆ ಆ ಹಣ ಹೇಳುತ್ತೆ, ಅಯ್ಯೋ ಮನುಷ್ಯ, ನೀನೇನಾದರೂ ಮಾಡಪ್ಪ, ಆಗ ನಾನು ನಿನ್ನ ಹತ್ರ ಬರ್ತೀನಿ ಅಂತ. ನಮಸ್ಕಾರ, ನಾನು ಅವಧೇ ಶ್ರೀವಾತ್ಸವ್. ಇವತ್ತಿನ ಚರ್ಚೆ ಇರೋದು ಹಣದ ಬಗ್ಗೆ. ಹೌದು, ಇದು ಅಷ್ಟೇ ಸತ್ಯ ಹೇಗೆ ಸೂರ್ಯ ಹುಟ್ಟೋದು ಪೂರ್ವದಿಂದನೋ, ಮಗು ತಾಯಿಯ ಗರ್ಭದಿಂದನೇ ಹುಟ್ಟುತ್ತೋ ಹಾಗೇನೆ. ಹಣನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಬಳಸದೇ ಇದ್ರೆ, ಆಗ ಅದು ತುಂಬಾನೇ ಜಾಸ್ತಿ ದುಃಖ ಕೊಡುತ್ತೆ. ಇವತ್ತು ಈ ದುಡ್ಡಿನ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಅದನ್ನ ಹೇಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದ್ರೆ ನಾವು ಮಾತಾಡೋಣ ರಾಬರ್ಟ್ ಟಿ ಕಿಯೋಸಾಕಿ ಅವ್ರು ಬರೆದಿರುವಂತ ಪುಸ್ತಕ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಬಗ್ಗೆ. ಈ ಪುಸ್ತಕದ ಇಂಟ್ರೊಡಕ್ಷನ್ನಲ್ಲಿ ನಾನು ನಿಮ್ಗೊಂದು ವಿಷಯ ಹೇಳ, ಅದಕ್ಕಿಂತ ಮೊದಲು ನನಗೆ ಡಾಕ್ಟರ್ ಹೆಡ್ ಕೊಕೇನ್ ಅವರ ಒಂದು ಮಾತು ನೆನಪಾಗುತ್ತೆ. ಅವ್ರು ಹೇಳ್ತಾರೆ, ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಶ್ರೀಮಂತ ಆಗೋದಕ್ಕೆ ಶಾರ್ಟ್ಕಟ್ ಹೇಳ್ಕೊಡಲ್ಲ. ಇದು ನಿಮ್ಗೆ ಏನು ಹೇಳ್ಕೊಡುತ್ತೆ ಅಂದರೆ, ನಾವು ದುಡ್ಡನ್ನು ಹೇಗೆ ಗಳಿಸ್ಬೇಕು ಅಂತ, ನಾವು ನಮ್ಮ ದುಡ್ಡನ್ನು ಹೇಗೆ ನಿಭಾಯಿಸ್ಬೇಕು ಅಂತ, ಅದಾದ್ಮೇಲೆ ನಾವು ಹೇಗೆ ಶ್ರೀಮಂತರಾಗಬಹುದು. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಗೆಳೆಯರೆ, ಯಾವಾಗೆಲ್ಲ ಜವಾಬ್ದಾರಿ ಅನ್ನೋದು ನೆನಪಾಗತ್ತೋ ಆವಾಗೆಲ್ಲ ಅನುಮಾನ ಬರುತ್ತೆ. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟಿದ್ರು, ಎಷ್ಟೇ ಏಟು ತಿಂದಿದ್ರು, ನಮಗೆ ಸಿಗಬೇಕಾಗಿರೋದು ಸಿಕ್ಕೇ ಸಿಗುತ್ತೆ, ನಮಗೆ ಸಿಗಬೇಕಾಗಿರೋ ಖುಷಿ ನಮಗೆ ದೊರಕುತ್ತೆ. ತಂದೆ, ಜೇಬ್ ಖಾಲಿಯಾಗಿದೆ ಆದರೂ ನಾನವರು ಇಲ್ಲ ಅನ್ನೋದನ್ನು ನೋಡೇ ಇಲ್ಲ. ಜೇಬ್ ಖಾಲಿ ಇದೆ ಆದ್ರೂ ನಾನವರು ಇಲ್ಲ ಅನ್ನೋದನ್ನು ನೋಡೇ ಇಲ್ಲ. ಅಯ್ಯೋ, ನಾನು ನನ್ನ ತಂದೆಗಿಂತ ದೊಡ್ಡ ಶ್ರೀಮಂತನ್ನ ಇಡೀ ಜಗತ್ತಿನಲ್ಲೇ ನಾನು ಎಲ್ಲೂ ನೋಡಿಲ್ಲ. ರಾಬರ್ಟ್ ಟಿ ಕಿಯೋಸಾಕಿಯವರು ಅವ್ರ ತಂದೆನ ಗಮನದಲ್ಲಿಟ್ಕೊಂಡು ಅವರನ್ನ ಈ ಕಥೆಯ ಮುಖ್ಯ ಪಾತ್ರಧಾರಿಯನ್ನಾಗಿ ಮಾಡಿ ನಮಗೆ ಲೈಫಿನ, ಇವತ್ತಿನ ಜೀವನದ, ಇವತ್ತಿನ ಲೈಫ್ನ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಠನ ಹೇಳ್ಕೊಡೋಕೆ ಪ್ರಯತ್ನ ಪಟ್ಟಿದ್ದಾರೆ, ವಿಚ್ ಇಸ್ ಹಣ. ಹೌದು, ನಾವು ಚಿಕ್ಕವರಿಂದ ದೊಡ್ಡವರಾಗೋವರೆಗೂ ಕೇವಲ ಮಾರ್ಕ್ಸ್ ಹಿಂದೆ ಓಡ್ತಾ ಇರ್ತೀವಿ. ನಮ್ಮ ಎಜುಕೇಷನ್ನ ಪ್ಯಾಟರ್ನ್ ಇದೆಯಲ್ಲ, ಓದೋ ರೀತಿ ಇದೆಯಲ್ಲ, ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿದ್ದೀವಿ ಓದು 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 ಇನ್ನೂ ಓದು ಅಂತ. ಮತ್ತೆ ಒಂದು ಲೆವೆಲ್ಗೆ ಹೋಗೋವರೆಗೂ, ಒಂದು ಏಜ್ಗೆ ತಲುಪೋವರೆಗೂ ಡಿಸೈಡ್ ಮಾಡಬೇಕು ಈಗೇನು ಮಾಡಬೇಕು ಅಂತ. ರಾಬರ್ಟ್ ಟಿ ಕಿಯೋಸಾಕಿ ಇದೇ ವಿಷಯನ ತುಂಬ ಸುಂದರವಾಗಿ ಅಡ್ರೆಸ್ ಮಾಡ್ತಾರೆ. ಏನಂದ್ರೆ, ನಾವು ಹಣನ ಒಂದು ಸಬ್ಜೆಕ್ಟಿನ ಹಾಗೆ ಚಿಕ್ಕ ವಯಸ್ಸಿಂದ ಕ್ಲಾಸಸ್ನಲ್ಲಿ ಓದ್ಬೇಕಾಗತ್ತೆ. ಒಂದ್ ವೇಳೆ ಇವತ್ತು ಓದೋದು ಅಂದ್ರೆ, ಜೀವನದಲ್ಲಿ ಗೆಲ್ಲೋದು ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋದಾದ್ರೆ, ಹಾಗಿದ್ರೆ ಯಾಕೆ ಆ ಹಣನ ಸರಿಯಾದ ರೀತಿನಲ್ಲಿ ಮ್ಯಾನೇಜ್ ಮಾಡುವಂತ ಗುಣ ನಮ್ಗೆ ಬಾಲ್ಯದಲ್ಲೇ ಸಿಗಬಾರ್ದು? ಸ್ಕೂಲ್ಸ್ 6-8 ಗಂಟೆವರೆಗೂ ಇರುತ್ತೆ, ಆದ್ರೆ ಉಳಿದ ಸಮಯನ ಮನೆಯಲ್ಲೇ ಕಳಿತೀವಿ. ಅದಕ್ಕೆ ಎಲ್ಲಾದ್ರೂ ಆಗ್ಲಿ, ಸ್ಕೂಲ್ ಆಗ್ಲಿ ಮನೆಯಲ್ಲಾಗ್ಲಿ, ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಹಣದ ಪ್ರಾಮುಖ್ಯತೆನ, ಅದರ ಇಂಪಾರ್ಟೆನ್ಸ್ನ, ಅದರ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ರೆ ಅದರಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ. ನನಗನ್ಸೋ ಪ್ರಕಾರ ಇದು ಎಲ್ಲೋ ಒಂದ್ಕಡೆ ಮಿಸ್ ಆಗಿದೆ. ಬಹುಶಃ ತುಂಬಾ ವರ್ಷಗಳಿಂದ ಇದು ಏನ್ ಹೇಳೋದು ಅಂದ್ರೆ, ಇದನ್ನ ಶುರು ಮಾಡ್ಬೇಕಿತ್ತು, ಇದನ್ನ ಅರ್ಥ ಮಾಡಿಸ್ಬೇಕಿತ್ತು. ತುಂಬಾನೇ ಸಿನಿಮಾಗಳಾಗಿವೆ ಇದ್ರ ಬಗ್ಗೆ, ಆದ್ರೆ ಇವತ್ತು ಕೂಡ ನಾವು ಮಾರ್ಕ್ಸ್ 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 ಹಿಂದೆನೆ ನಾವು ಓಡ್ತಾ ಇದೀವಿ. ಒಂದ್ ವೇಳೆ ನಮ್ಗೆ ಹಣನ ಸರಿಯಾದ ರೀತಿನಲ್ಲಿ ಮ್ಯಾನೇಜ್ ಮಾಡೋ ಗೊತ್ತಾದ್ರೆ, ಒಂದ್ ವೇಳೆ ನಾವು ತಿಳ್ಕೊಂಡಿರೋದು ಡೆವಲಪ್ ಆದ್ರೆ, ನನಗನ್ಸುತ್ತೆ ಇವತ್ತಿನ ಮಕ್ಕಳು ಮುಂದೆ ದೊಡ್ಡವರಾದಾಗ ಅವರು ಖುಷಿಯಾಗಿರ್ತಾರೆ. ವ್ಯಕ್ತಿನ ಕಂಪ್ಲೀಟ್ ಮಾಡೋದಕ್ಕೆ ಅವನ ಪರಿವಾರ, ಅವನ ಸ್ನೇಹಿತರು, ಅವನ ಸಂಬಂಧಿಕರು ಎಲ್ಲರೂ ಕೂಡ ತುಂಬಾನೇ ಮುಖ್ಯ ಆಗ್ತಾರೆ. ದುಡ್ಡೇ ಮುಖ್ಯ ಅಂತ ನಾವು ಹೇಳೋದಕ್ಕಾಗಲ್ಲ, ಆದ್ರೆ ಹೌದು, ಎಲ್ಲನೂ ಪಡ್ಕೊಳ್ಳೋದಕ್ಕೆ ಹಣ ತುಂಬಾ ಮುಖ್ಯ.